ಯಾವುದೇ ಕಾರಣಕ್ಕೂ ಸಂಧ್ಯಾಕಾಲದಲ್ಲಿ ಇದನ್ನು ಗೃಹಿಣಿಯರು ಮನೆಯಲ್ಲಿ ಮಾಡಲೇಬಾರದು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಗೊತ್ತಿದೆಯಾ? ನಿತ್ಯ ದಾರಿದ್ರ್ಯ, ನಿತ್ಯ ದಾರಿದ್ರ್ಯ, ನಿತ್ಯ ಕಲಹ, ನಿತ್ಯ ಅನಾರೋಗ್ಯ, ನಿತ್ಯ ಯಾವುದಾದ್ರೂ ಸಮಸ್ಯೆಗಳು ಹೊಡ್ಕೊಂಡು ಬರ್ತಕ್ಕಂಥದ್ದು. ಮನೆಯ ದಂಪತಿಗಳ ಜೀವನದಲ್ಲಿ ಏನಾದರೂ ಕಿತ್ತಾಟ, ಮುನಿಸು, ಜಗಳ, ಬೇಸರ, ಏನಪ್ಪ ಯಾವುದು ಸಾಕಾಗುತ್ತಿಲ್ಲ ಅಂತ, ಸಂಜೆ ಆಯಿತು ಅಂದರೆ ಸಾಕು ಗಲಾಟೆ, ಮನೆಯಲ್ಲಿ ಹಬ್ಬಗಳು ಬಂತು ಅಂದರೆ ಗಲಾಟೆ, ಫಂಕ್ಷನ್ಗಳು ಬಂತು ಅಂದರೆ ಗಲಾಟೆ, ಒಂದು ವ್ರತ ಮಾಡಬೇಕು ಅಂದರೆ ಗಲಾಟೆ, ಒಂದು ಪೂಜೆ ಮಾಡಬೇಕು ಅಂದರೆ ಗಲಾಟೆ. ಏನಪ್ಪ ಇದು ಎಲ್ಲಿಗೆ ತಲುಪುತ್ತಿದೆ ಅನ್ನತಕ್ಕಂಥದ್ದು ಎಷ್ಟೋ ಬಾರಿ ಮಾತಾಡ್ತಿರ್ತಾರೆ. ನಿಮಗೆ ಗೊತ್ತಿಲ್ಲದೆಯೇ ಮಾಡುತ್ತಿರುವ ಇಂಥ ಒಂದು ಅನಾಹುತ ನಿಮಗೇ ಗೊತ್ತಿಲ್ಲ ಮಾಡ್ತಿರ್ತೀರ, ಸದಾ ಸಂಧ್ಯಾಕಾಲ ಆಯಿತು ಅಂದರೆ ಮಾಡ್ತಿರ್ತೀರ. ಏನು ಗೊತ್ತಿದೆಯಾ? ಯಾವುದೇ ಗೃಹಿಣಿಯಾಗಲಿ ಸಂಧ್ಯಾಕಾಲದಲ್ಲಿ ದೀಪವನ್ನು ಹಚ್ಚಿದ ಮೇಲೆ ಮನೆಯಲ್ಲಿ ಕಸವನ್ನು ಗುಡಿಸಬಾರದು, ಅದನ್ನು ಗುಡಿಸಿ ತಗೊಂಡೋಗಿ ಹೊರಗಡೆ ಹಾಕಬಾರದು. ಯಾಕಂದರೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚೋಕೆ ಮೊದಲೇ ಗುಡಿಸಬೇಕು, ಮೊದಲೇ ಗುಡಿಸಿ ಕಸವನ್ನು ತೆಗೆದು ಹೊರಗಡೆ ಹಾಕಬೇಕು. ಸೂರ್ಯಾಸ್ತಮಾನದಲ್ಲಿ ಆ ಸೂರ್ಯ ಅಸ್ತಮಾನದ ಸಮಯದಲ್ಲಿ ಹಚ್ಚತಕ್ಕಂಥ ದೀಪಕ್ಕೆ ಮೊದಲು ಮಾಡಬೇಕಾದಂಥ ಒಂದು ನಿಯಮ. ಈ ನಿಯಮವನ್ನು ಮೀರಿ ಏನು ಮಾಡ್ತಾರೆ ಎಷ್ಟೋ ಜನ, ದೀಪ ಹಾಕಿಬಿಟ್ಟು ಮನೆ ಗುಡಿಸೋದು, ಕಸ ತೊಗೊಂಡು ಹೊರಗಡೆ ಹಾಕೋದು ಮಾಡ್ತಿರ್ತಾರೆ. ಅದರಿಂದ ಮನೆಗೆ ರಾಹು ಪ್ರವೇಶ ಆಗುತ್ತೆ, ಮನೆಯಲ್ಲಿ ಕಲಹ, ಅನಾರೋಗ್ಯ, ನತದೃಷ್ಟ ಜೀವನವಾಗಿ ನಿಂತ್ಕೋಬಿಡುತ್ತೆ. ಸೊ ಇನ್ನು ಮೇಲೆ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ದೀಪ ನೀವು ಹಚ್ಚಿದ ಮೇಲೆ ಗುಡಿಸೋದಿಲ್ಲ ಅಲ್ವಾ? ಒಳ್ಳೆಯದಾಗಲಿ.